ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮತಿ. ಇವತ್ತಿನ ನಮ್ಮ ವೀಡಿಯೋದಲ್ಲಿ ಒಂದು ಒಳ್ಳೆ ಎನ್ ಪಿ ಕೆ ಲಿಕ್ವಿಡ್ ಫರ್ಟಿಲೈಸರ್ ತಯಾರು ಮಾಡಿಬಿಟ್ಟು ಅದನ್ನು ಗಿಡಗಳಿಗೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಇದು ಒಂದೇ ಒಂದು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ. ನಾವು ಮನೆಯಲ್ಲೇ ಬಿಸಾಗುವಂಥ ವಸ್ತುನ ತೊಗೊಂಬಿಟ್ಟು ನಾವು ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ಗಿಡ ಈ ಗುಲಾಬಿ ಗಿಡ ತುಂಬ ಪ್ರಾಬ್ಲಮ್ ಕೊಡೋ ಒಂದು ಗಿಡ ಇದು. ಎಷ್ಟು ಚಂದ ನಾ ಹೂವು ಅಷ್ಟೇ ರಗಳೆ ಮಾಡ್ತಾ ಇರುತ್ತೆ. ಒಂದೊಂದು ಸರ್ತಿ ಸರಿಯಾಗಿ ಬೆಳೆಸೋಕ್ಕೆ ಆಗಲ್ಲ, ಇದ್ದಕ್ಕಿದ್ದಂತೆ ಸತ್ತೋಗ್ತಾ ಇರುತ್ತೆ. ಮತ್ತು ಏನೇ ಹಾಕಿದರೂ ಕೂಡ ಗಿಡಗಳಲ್ಲಿ ಬೆಳವಣಿಗೆ ಇರಲ್ಲ. ಅಂಥದಕ್ಕೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಳ್ಳೊಳ್ಳೆ ಟಿಪ್ಸ್ ಕೊಡ್ತೀನಿ. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ನನ್ನ ಚಾನಲ್ ಫಸ್ಟ್ ಟೈಮ್ ಯಾರೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ನಿಮ್ಮ ಬೆಲ್ ಐಕನ್ ಕಾಣಿಸುತ್ತಲ್ಲ, ಅದು ಕೂಡ ಕ್ಲಿಕ್ ಮಾಡಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಕೆಳಗಡೆ ನಿಮ್ಗೆ ಆಲ್ ಬಟನ್ ಕಾಣಿಸುತ್ತಲ್ಲ, ಅದು ಕೂಡ ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡ್ರೆ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ನೋಟಿಫಿಕೇಷನ್ ಬರುತ್ತೆ, ನನ್ನ ವೀಡಿಯೋ ಎಲ್ಲ ನೀವು ನೋಡ್ಬೋದು. ಫ್ರೆಂಡ್ಸ್, ಈಗ ಗುಲಾಬಿ ಗಿಡದ ಬಗ್ಗೆ ಮಾತಾಡೋಣ. ನಾವು ನರ್ಸರಿಯಿಂದ ತೊಗೊಂಬಂದಾಗ ತುಂಬ ಮೊಗ್ಗಿರುತ್ತೆ, ದೊಡ್ಡ ದೊಡ್ಡ ಹೂವು ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಹೂವೆಲ್ಲ ಆದ ಮೇಲೆ ಮತ್ತೆ ಒಳ್ಳೆ ಚಿಗುರೇ ಬರಲ್ಲ. ಅದನ್ನು ನಾವೇನಾದರೂ ರೀಪೋರ್ಟ್ ಮಾಡಿದಾಗ ಅದು ಇದ್ದಕ್ಕಿದ್ದಂತೆ ಒಣಗೋಗುತ್ತೆ, ಸತ್ತೋಗುತ್ತೆ, ಇಲ್ಲಾಂದರೆ ಎಲೆ ಎಲ್ಲ ಹಣ್ಣಾಗಿ ಉದುರೋಗ್ತಾ ಇರುತ್ತೆ. ಒಂದು ವೇಳೆ ಅದೇನಾದ್ರೂ ಸ್ವಲ್ಪ ಚೆನ್ನಾಗಿ ಚಿಗುರು ಬಂದರೂ ಕೂಡ ಸಣ್ಣ ಸಣ್ಣ ಹೂವು ಬಿಡ್ತಾ ಇರುತ್ತೆ, ಜಾಸ್ತಿ ಮೊಗ್ಗೆ ಬರಲ್ಲ. ಇಂಥ ಎಲ್ಲ ಸಮಸ್ಯೆಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗೆ ಇದಕ್ಕೆ ಬೇಕಾಗುವ ಮಣ್ಣಾಗಲಿ, ಆಮೇಲೆ ಇದಕ್ಕೆ ಏನಾದರೂ ರೋಗ ಈ ಥರದ್ದು ಏನಾದರೂ ಇರುತ್ತಲ್ಲ, ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋದಲ್ಲಿ ಓನ್ಲಿ ಎನ್ ಪಿ ಕೆ ಲಿಕ್ವಿಡ್ ಫರ್ಟಿಲೈಸರ್ ತಯಾರಿ ವಿಧಾನ ಮಾತ್ರ ನಿಮ್ಮ ನಾನು ತೋರಿಸ್ಕೊಡ್ತೀನಿ. ಈ ಎನ್ ಪಿ ಕೆ ಹಾಕೋದ್ರಿ, ಈ ಲಿಕ್ವಿಡ್ ಫರ್ಟಿಲೈಸರ್ ಹಾಕೋದ್ರಿಂದ ನಮ್ಮ ಗಿಡಗಳಿಗೆಲ್ಲ ಬೇಗ ರಿಸಲ್ಟ್ ಕಾಣಿಸುತ್ತೆ, 15 ದಿವಸದಲ್ಲೇ ನಮ್ಗೆ ರಿಸಲ್ಟ್ ಬರುತ್ತೆ. ಈ ತಯಾರಿಗೆ ಏನೇನು ಬೇಕು ನೋಡೋಣ. ಫಸ್ಟ್ ಬೇಕಾಗಿದ್ದು ಬಾಳೆಹಣ್ಣಿನ ಸಿಪ್ಪೆ. ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಜಾಸ್ತಿ ಪೊಟ್ಯಾಷಿಯಂ ಇರುತ್ತೆ. ಪೊಟ್ಯಾಷಿಯಂ ನಮ್ಮ ಗಿಡಗಳಿಗೆ ಬೇಕಾದ ಒಂದು ಮುಖ್ಯವಾದ ಒಂದು ವಸ್ತು. ಪೊಟ್ಯಾಷಿಯಂ ಇದ್ರೇ ಮಣ್ಣಲ್ಲಿ ಆವಾಗಲೇ ಹೂವು, ಮೊಗ್ಗು, ಕಾಯಿ, ಹಣ್ಣು ಎಲ್ಲ ಬರೋಕ್ಕೆ ಸಾಧ್ಯ. ಈ ಪೊಟ್ಯಾಷಿಯಮ್ಮು ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ, ಇದಕ್ಕೆ ಇಷ್ಟು ಮುಂಚೆ ಹೇಳ್ದಂಗೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಜಾಸ್ತಿ ಇರುತ್ತೆ, ಇನ್ನೊಂದು ಬೂದಿಲಿ ಜಾಸ್ತಿ ಇರುತ್ತೆ. ಓಕೆನ, ಇವೆರಡರಲ್ಲಿ ಯಾವುದಾದ್ರು ಉಪಯೋಗಿಸ್ಬೋದು. ಆದರೆ ಇದರಲ್ಲಿ ಮಾತ್ರ ನಾನು ಈ ವಿಡಿಯೋದಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಮಾತ್ರ ಹೇಳ್ತಾ ಇದ್ದೀನಿ. ಬಾಳೆಹಣ್ಣಿನ ಸಿಪ್ಪೆ ಒಂದು 5-6 ಬಾಳೆಹಣ್ಣಿನ ಸಿಪ್ಪೆ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಡಿ. ಬಾಳೆಹಣ್ಣು ತುಂಬ ಹಣ್ಣಾಗಿದ್ದ ಸಿಪ್ಪೆ ಆದರೆ ತುಂಬ ಒಳ್ಳೆಯದು, ಕಾಯಿಕಾಯಿ ಆದರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ. ಆಮೇಲೆ ಸೆಕೆಂಡ್ ಬೇಕಾಗುವಂಥದ್ದು ಟೀ ಪೌಡರ್, ಅಂದರೆ ಚಾಯ್ ಸೊಪ್ಪು. ಈ ಚಾಯ್ ಪುಡಿ ಇದರಲ್ಲಿ ನೈಟ್ರೋಜನ್ ಜಾಸ್ತಿ ಇರುತ್ತೆ. ಈ ನೈಟ್ರೋಜನ್ ಯಾಕೆ ಬೇಕು ನಮ್ಮ ಗಿಡಗಳಿಗೆ ಅಂದರೆ ಎಲೆ ಆಗಲಿ ಚಿಗುರಾಗಲಿ ಇಂಥವೆಲ್ಲ ಬೆಳೆಯೋಕ್ಕೆ ಈ ನೈಟ್ರೋಜನ್ ತುಂಬ ಆಗುತ್ತೆ. ಈ ತರಕಾರಿ ಗಿಡಗಳಿಗೆ ನಾವು ಫಸ್ಟು ಸ್ಟೇಜಲ್ಲಿ ಈ ನೈಟ್ರೋಜನ್ ಜಾಸ್ತಿ ಇದ್ದದ್ದು ಹಾಕಿದ್ರೇ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಒಂದು ವೇಳೆ ನಾವು ಯೂಸ್ ಮಾಡಿದ ಟೀ ಪುಡಿ ಕೂಡ ಯೂಸ್ ಮಾಡ್ಬೋದು, ಆದರೆ ಅದನ್ನು 2 ಸರ್ತಿ ತೊಳೆದ್ಬಿಟ್ಟು ನೆರಳಲ್ಲಿ ಒಣಸಿ ಆಮೇಲೆ ಯೂಸ್ ಮಾಡಬೇಕು. ಥರ್ಡ್ ಬೇಕಾಗುವಂಥ ಒಂದು ವಸ್ತು ಎಗ್ ಶೆಲ್ ಪೌಡರ್. ಇದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಕ್ಯಾಲ್ಸಿಯಂ ನಮ್ಮ ಗಿಡಗಳಿಗೆ ಯಾವ ಥರ ಉಪಯೋಗ ಅಂದರೆ, ಕ್ಯಾಲ್ಸಿಯಂ ಇದ್ದರೆ ಗಿಡಗಳಲ್ಲಿ ತುಂಬ ಶಕ್ತಿಯಾಗಿ ಒಂದು ಏನು ಬಲವಾಗಿ ಬೆಳೆಯುತ್ತೆ. ಬೇಗ ಅದಕ್ಕೆ ರೋಗ ಇಂಥದ್ದೇನು ಅಟ್ಯಾಕ್ ಆಗಲ್ಲ, ಅಂದರೆ ಈ ಕೀಟಗಳು ಬೇಗ ಅಟ್ಯಾಕ್ ಮಾಡಲ್ಲ. ತುಂಬ ಚೆನ್ನಾಗಿ ಬೇರ್ ಬೆಳೆದ್ಬಿಟ್ಟು ಬೇರ್ ಜಾಸ್ತಿ ಬೆಳೆದಂಗು ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ. ಇದಕ್ಕೋಸ್ಕರ ಈ ಕ್ಯಾಲ್ಸಿಯಂ ಅಗತ್ಯ. ಒಂದು ವೇಳೆ ಎಗ್ ಯೂಸ್ ಮಾಡಲಾರ್ದಿದ್ದವರು ವೆಜಿಟೇರಿಯನ್ ಏನು ಮಾಡ್ಬೋದು ಅಂತ ಒಂದು ಕ್ವಶನ್ ಬರುತ್ತೆ. ಅಂಥವರು ನೀವು ಕಿತ್ಳೆಹಣ್ಣು ತಿಂದಾಗ ಅದ್ರ ಸಿಪ್ಪೆನ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ರೆ ಆ ಕಡೆ ಬ್ಯೂಟಿ ಟಿಪ್ಸಿಗೂ ಯೂಸ್ ಆಗುತ್ತೆ, ಈ ಕಡೆ ನಮ್ಮ ಗಿಡಗಳಿಗೆ ಕೂಡ ಯೂಸ್ ಆಗುತ್ತೆ. ಆಮೇಲೆ ಒಂದು ವೇಳೆ ಕಿತ್ಳೆಹಣ್ಣು ಸಿಗಲಿಲ್ಲ ಏನು ಮಾಡೋದು ಅಂದರೆ ಲಿಂಬೆಹಣ್ಣಿನ ಸಿಪ್ಪೆ ತೊಗೊಬೋದು, ಇಲ್ಲ ಅಂತೇಳಿದರೆ ಮೂಸಂಬಿ ಸಿಪ್ಪೆ ತೊಗೊಬೋದು. ಈ ಥರದ್ದು ಯಾವುದಾದ್ರು ಒಂದು ಸಿಪ್ಪೆ ತೊಗೊಂಬಿಟ್ಟು ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ. ಓಕೆನಾ, ಇದೊಂದು 6-7 ಚಮಚ ಸಾಕು ನಮಗೆ. ಒಂದು ವೇಳೆ ಇದು ಇಲ್ಲಿ ನಮ್ಮ ಕಿತ್ಳೆಹಣ್ಣಿನ ಸಿಪ್ಪೆ ಯಾವುದೂ ಸಿಕ್ಕಲಿಲ್ಲಪ್ಪ, ಏನು ಮಾಡಬೇಕು ನಾವು ಇಮಿಡಿಯೇಟ್ಲಿ ಮಾಡ್ಕೊಬೇಕಂದ್ರೆ ಸುಣ್ಣ, ನಾವು ವೀಳ್ಯದೆಲೆಯಲ್ಲಿ ಹಾಕ್ಕೊತೀವಲ್ಲ ಸುಣ್ಣ, ಅದು ಒಂದು 2 ಚಿಟಿಕೆ ಇದ್ದರೂ ಕೂಡ ಸಾಕಾಗುತ್ತೆ ನಮಗೆ. ನೀರು ಎಷ್ಟು ತಗೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಒಂದು 5 ಲೀಟ್ರ್ ನೀರು ಬಗ್ಗೆ ಹೇಳ್ತಿದ್ದೀನಿಗೋಸ್ಕರ ನೀವು ಒಂದು 15-20 ಗ್ರಾಮ್ ತೊಗೊಳ್ಳಿ, ಇದನ್ನ ಸಾಕಾಗುತ್ತೆ. ಅವಾಗ ಗಿಡಗಳಿಗೆ ಎಲ್ಲ ಗಿಡಗಳಿಗೆ ಹಾಕೋಕ್ಕೆ ಕರೆಕ್ಟ್ ಆಗುತ್ತೆ. ಓಕೆನಾ, ಈ ಸುಣ್ಣ ಅಂತೂ ಎಲ್ಲರ ಮನೆ ಇದ್ದೇ ಇರುತ್ತಲ್ಲ, ಇದರಲ್ಲೂ ಕೂಡ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಸರಿ, ಇವಾಗ ಇದನ್ನೆಲ್ಲ ಯಾವ ಥರ ಹಾಕ್ಕೊಂಡು ರೆಡಿ ಮಾಡೋದಂತ ನೋಡೋಣ. ಬಾಳೆಹಣ್ಣಿನ ಸಿಪ್ಪೆ ಒಂದು 5-6 ಬಾಳೆಹಣ್ಣಿನ ಸಿಪ್ಪೆ ಜಾಸ್ತಿ ಇದ್ದರೂ ಪರವಾಗಿಲ್ಲ. ಆಮೇಲೆ ಕಿತ್ಳೆಹಣ್ಣಿನ ಸಿಪ್ಪೆ ಇಲ್ಲಾಂದರೆ ಎಗ್ ಶೆಲ್ ಪೌಡರ್ ಯಾವುದೂ ಇಲ್ಲಾಂದರೆ ಸುಣ್ಣ ಇವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 5 ಲೀಟ್ರ್ ನೀರಲ್ಲಿ ಮಿಕ್ಸ್ ಮಾಡಿಬಿಡಿ. ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚಾಯ್ ಪುಡಿ ಎಲ್ಲ ಹಾಕಿ ಆಮೇಲೆ ಅದನ್ನು ನೆರಳಲ್ಲಿ ಒಂದು 4 ದಿವಸ ಇಡಿ. ಒಂದು ವೇಳೆ ನೀವು ಎಗ್ ಶೆಲ್ ಪೌಡ್ರ್ ಹಾಕೋರಾಗಿದ್ದರೆ ಅವಾಗ ನೀವು 1 ವೀಕ್ ಇಡಿ ಅದನ್ನ.
ಎಗ್ಶೆಲ್ ಹಾಕಲಾರ್ದೆ ಇದ್ದರೆ 3 ಡೇಸ್ ಸಾಕಾಗುತ್ತೆ, 4 ಡೇಸ್ ನಮಗೆ ರೆಡಿ ಆಗುತ್ತೆ. ಓಕೆನಾ? ಇದನ್ನು ನೆರಳಲ್ಲೇ ಇಡಬೇಕು, ಮುಚ್ಚಳ ಮಾತ್ರ ಸ್ವಲ್ಪ ಗಾಳಿ ಆಡೋಂಗೆ ಇಡಬೇಕು. ದಿನಕ್ಕೆ 2 ಸರ್ತಿ ಮಿಕ್ಸ್ ಮಾಡ್ತಾ ಇರಬೇಕು. ಆವಾಗಲೇ ನಮ್ಗೆ ಕರೆಕ್ಟಾದ ಒಂದು NPK ಲಿಕ್ವಿಡ್ ಫರ್ಟಿಲೈಸರ್ಸ್ ರೆಡಿ ಆಗುತ್ತೆ. 3 ಡೇಸು ನಿಮ್ಗೆ ಈ ಥರ ಕಾಣಿಸುತ್ತೆ, ಒಂಥರ ಕಾಫಿ ಡಿಕಾಕ್ಷನ್ ಇದ್ದಂಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ 5 ಲೀಟ್ರ್ ನಾವು ನೀರಲ್ಲಿ ಮಿಕ್ಸ್ ಮಾಡಿ ಹಾಕೋ ಅಂತ ಹೇಳಿದ್ದೀನಿ. ಇದಕ್ಕೊಂದು 10 ಲೀಟ್ರ್ ನೀರು ಹಾಕಿಬಿಟ್ಟು ನಾವು ಎಲ್ಲ ಗಿಡಗಳಿಗೆ ಹಾಕ್ಬೋದು. ಇದನ್ನು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳಿ, ಅಂದರೆ ಒಂದು ಸರ್ತಿ ಸೋಸ್ಕೊಳ್ಳಿ. ಸೋಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಆ ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ನಮಗೆ ಹೊರಗಡೆ ಇದಾಗುತ್ತೆ, ಅದನ್ನು ತೆಗೆದು ನಾವು ಗಿಡದ ಬುಡಕ್ಕೆ ಹಾಕ್ಬೋದು, ಇಲ್ಲಾಂದರೆ ಕಂಪೋಸ್ಟ್ ಬಿನ್ನಿಗೆ ಹಾಕ್ಬೋದು. ಸರಿನಾ? ಈಗ ಇದ್ರ ಬಗ್ಗೆ ಕಂಪ್ಲೀಟ್ ಆಯ್ತಲ್ಲ, ಡೌಟ್ಸ್ ಇದ್ದರೆ ನನ್ನ ಕಾಮೆಂಟಲ್ಲಿ ಕೇಳಿ. ಆಮೇಲೆ ಗುಲಾಬಿ ಗಿಡಕ್ಕೆ ಹಾಕಬೇಕು ಅಂದ್ಕೊಂಡವಾಗ ಆ ಗಿಡಗಳು ಬುಡದಲ್ಲಿರೋ ಒಣಗಿದ ಎಲೆ, ಇಲ್ಲಾಂದರೆ ಯಾವುದಾದ್ರು ಕಳೆ ಅಂದರೆ ವೀಡ್ಸ್ ಅಂತ ಬರುತ್ತಲ್ಲ ಅವೆಲ್ಲ ತೆಗೆದುಬಿಟ್ಟು ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿ, ಅಂದರೆ ಯಾವುದಾದ್ರು ಒಂದು ಸ್ಕ್ರೂ ಡ್ರೈವರ್ ಆಗಲಿ ಶಾರ್ಪ್ದು ಯಾವುದಾದ್ರು ವಸ್ತು ತಗೊಂಬಿಟ್ಟು ಮಣ್ಣನ್ನು ಲೂಸ್ ಮಾಡಿ. ಮಣ್ಣು ಲೂಸ್ ಮಾಡಿದ್ರೇ ಕಾಂಪೋಸ್ಟ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದು ವೇಳೆ ನೀವು ಇನ್ನೂ ಪ್ರೂನ್ ಮಾಡಲಾರ್ದೇ ಇದ್ದರೆ, ಗಿಡಗಳನ್ನು ಕಟ್ ಮಾಡಲಾರ್ದೇ ಇದ್ದರೆ, ಇವಾಗ ಕಟ್ ಮಾಡ್ಕೊಳ್ಳೋ ಸೀಸನ್ ಕಟ್ ಮಾಡಿ, ಕಟ್ ಮಾಡಿದ್ರ ಮೇಲೆ ಅದಕ್ಕೆ ಕನಿಷ್ಠ ಒಂದು ಅರಶಿನದ ಪೇಸ್ಟ್ ಆದರೂ ಹಾಕೋದು ಮಾತ್ರ ಮರಿಬೇಡಿ, ಇಲ್ಲಾಂದರೆ ಡೈಬ್ಯಾಕ್ ರೋಗ ಬಂದುಬಿಟ್ಟು ಗಿಡ ಒಣಗುತ್ತೆ. ಯಾವ ಥರ ಕಟ್ ಮಾಡಬೇಕಂದ್ರೆ, ಈ ಹಳೆ ಕೊಂಬೆಗಳು ಇಲ್ಲಾಂದರೆ ಒಣಗಿದ ಕೊಂಬೆಗಳು ಇಂಥವೆಲ್ಲ ಕಟ್ ಮಾಡಿದರೆ ಎಳೆ ಚಿಗುರು ಬಂದು ತುಂಬ ಚೆನ್ನಾಗಿ ಹೂವಾಗುತ್ತೆ. ನಾವು ಈ ಲಿಕ್ವಿಡ್ ಫರ್ಟಿಲೈಸರ್ ಹಾಕಿ ಒಂದು 15 ದಿವಸಕ್ಕೆ ನಿಮಗೆ ಈ ಥರ ಚಿಗುರು ಕಾಣಿಸುತ್ತೆ, ಗಿಡದ ಬುಡದಲ್ಲಿ ಚಿಗುರು ಕಾಣಿಸುತ್ತೆ. ನಿಮಗೆ ಗಿಡದ ಬುಡದಲ್ಲಿ ಬಂದ ಚಿಗುರಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಈ ಕಸಿ ತಂದು ಗಿಡ ನೆಟ್ಟಿರ್ತೀವಲ್ಲ, ಗ್ರಾಫ್ಟೆಡ್ ಗಿಡ, ಅದಕ್ಕೆ ಮಾತ್ರ ಗಿಡದ ಬುಡದ ಮೇಲ್ಗಡೆ ಅದು ಕಸಿ ಮಾಡಿರ್ತಾರಲ್ಲ ಅದ್ರ ಮೇಲ್ಗಡೆ ಇರೋ ಚಿಗುರು ಮಾತ್ರ ಬಿಟ್ಬಿಡಿ. ಕೆಳಗಡೆ ಏನಾದ್ರು ಚಿಗುರು ಬರ್ತಾಯಿದ್ರೆ ಕಟ್ ಮಾಡಿಬಿಡಬೇಕು. ಅದು ಏನಾಗುತ್ತೆ ಅಂದರೆ ಸಕ್ಕರ್ಸ್ ಅದರಲ್ಲಿ ಹೂವಾಗಲ್ಲ, ಅಂದರೆ ಓನ್ಲಿ ಗ್ರಾಫ್ಟ್ ಮಾಡಿದ ಗಿಡಕ್ಕೆ ಮಾತ್ರ. ಅದು ಬೆಳೆದ್ರ ಮೇಲೆ ಈ ಥರ ನಿಮಗೆ ಗೊಂಚಲು ಗೊಂಚಲು ಮೊಗ್ಗು ಕಾಣಿಸುತ್ತೆ. ನಿಮಗೆ 1 ತಿಂಗಳಲ್ಲಿ ನಿಮ್ಗೆ ಕಂಪ್ಲೀಟಾಗಿ ನಿಮಗೆ ಹೂವು ಬಿಡೋದು ನೀವೇ ನೋಡ್ತೀರಾ. 100% ಇದು ರಿಸಲ್ಟ್ ಕೊಡುತ್ತೆ, ನೀವು ಮಾಡಿ ನೋಡಿ ನನಗೆ ಹೇಳಿ ಆಯಿತಾ. ಆಮೇಲೆ ಇನ್ನೊಂದು, ಫಸ್ಟೇ ನಾನು ನಿಮ್ಮ ಟೈಟಲಲ್ಲಿ ಹೇಳ್ದಂಗೆ 15 ಡೇಸಿಗೆ ಒಂದು ಸರ್ತಿ ಲಿಕ್ವಿಡ್ ಫರ್ಟಿಲೈಸರ್ಸ್ ಮಾಡಿ ಹಾಕ್ತಾಯಿರಿ. ಒಂದು ಸರ್ತಿ ಈ ಲಿಕ್ವಿಡ್ ಫರ್ಟಿಲೈಸರ್ಸ್ ಮಾಡಿ ಹಾಕಿ, ನೆಕ್ಸ್ಟ್ ಇನ್ನೊಂದು ಸರ್ತಿ ಬೇಕಾದ್ರೆ ಯಾವುದಾದ್ರು ಗೊಬ್ಬರ ಹಾಕಿ. ಈ ಥರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಗುಲಾಬಿ ಗಿಡ ಹೆಲ್ದಿಯಾಗಿ ಚೆನ್ನಾಗಿ ಬೆಳೀತೆ. ಗುಲಾಬಿ ಗಿಡಕ್ಕೆ ಯಾವಾಗಲೂ ತುಂಬ ಬಿಸಿಲು ಬೇಕು, ಹಾಗೆ ನೀರು ಕೂಡ ಬೇಕು. ಇನ್ನೊಂದು ಒಳ್ಳೆ ಟಿಪ್ ಏನಂತ ಹೇಳಿದ್ರೆ, ಆ ಕಡೆ ಈ ಕಡೆ ಅದನ್ನು ಚೇಂಜ್ ಮಾಡ್ತಾ ಇಡಬೇಡಿ ಪ್ಲೇಸನ್ನು. ಸರಿ, ಈಗ ಯಾವ ಥರ ಹಾಕಬೇಕು ಎಷ್ಟು ಹಾಕಬೇಕು ಅಂತ ಹೇಳಲಿಲ್ಲಲ್ಲ. 1 ಫೀಟ್ ಇರೋ ಪಾಟಿಗೆ ನೀವು 2 ಗ್ಲಾಸ್ ಹಾಕ್ಬೋದು. ದೊಡ್ಡ ದೊಡ್ಡ ಗಿಡ ಇದೆ, ದೊಡ್ಡ ದೊಡ್ಡ ಪಾಟಲ್ಲಿದೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕಿ. ಓಕೆನಾ? ಸಣ್ಣ ಗಿಡ ಇದ್ದರೆ, ಸಣ್ಣ ಪಾಟಲ್ಲಿದ್ದರೆ ಮಾತ್ರ ಸ್ವಲ್ಪ ಕಮ್ಮಿ ಹಾಕಿ. ಇದು ಉಳಿದ್ರೆ ಬೇರೆ ಗಿಡ ಕೂಡ ಹಾಕ್ಬೋದು, ಓನ್ಲಿ ಗುಲಾಬಿ ಗಿಡಕ್ಕೆ ಹಾಕಬೇಕಂತೇನಿಲ್ಲ, ಬೇರೆ ಗಿಡ ಕೂಡ ಯೂಸ್ ಮಾಡ್ಬೋದು. ಇದು ಹಾಕೋದ್ರಿಂದ, ಇದು ಈ ಥರ ಜಾಗ್ರತೆ ತಗೊಳ್ಳೋದ್ರಿಂದ ನಮ್ಮ ಮನೇಲಿ ಕೂಡ ಗುಲಾಬಿ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ, ಮೊಗ್ಗಾಗುತ್ತೆ, 100% ರಿಸಲ್ಟ್ ಕೊಡುತ್ತೆ. ನಿಮಗೆ ನೀವು ಮಾಡಿ ನೋಡಿ ಹೇಗಿದೆ ಅಂತ ನಂಗೆ ಕಾಮೆಂಟಲ್ಲಿ ಹೇಳಿ. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ನನ್ನ ಕಾಮೆಂಟಲ್ಲಿ ಕೇಳ್ಬೋದು, ನಾನು ಆನ್ಸರ್ ಕೊಡ್ತೀನಿ. ನಿಮ್ಗೆ ಏನಾದ್ರು ಫೋಟೋ ಕಳಿಸ್ಬೇಕು ಅಂತ ಇದಿದ್ದರೆ, ಅಂದರೆ ನಿಮ್ಮ ಸಮಸ್ಯೆ ಬಂದಾಗ ಇನ್ಸ್ಟಾಗ್ರಾಮ್ಗೆ ಫೋಟೋ ಕಳಿಸಿ, ನಾನು ಆನ್ಸರ್ ಕೊಡ್ತೀನಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.